ನಮಸ್ಕಾರ ಸ್ನೇಹಿತರೆ ಮೊದಲೇದಾಗಿ ನಿಮ್ಮೆಲ್ಲರಿಗೂ ವಿಶ್ವ ಭೂ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಭಾರತದ ದೊಡ್ಡ ಕಲಿಕಾ ವೇದಿಕೆಯಾದ ಅಕಾಡೆಮಿಯ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಒಂದು ವೇಳೆ ಪ್ಲಸ್ ಮೆಂಬರ್ಶಿಪ್ಪನ್ನು ನೀವು ಪಡ್ಕೊಂಡೇ ಆದರೆ ಸಾಕಷ್ಟು ನಿಮಗೆ ಅಂಶಗಳು ಇಲ್ಲಿ ಸಿಗತ್ತೆ ಅಂತಕ್ಕಂಥದ್ದು ಇದು ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆಯಾಗಿದೆ ಭಾರತದ ಟಾಪ್ ಶಿಕ್ಷಣ ತಜ್ಞರಿಂದ ನೀವು ಕನ್ನಡದಲ್ಲಿ ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರನ್ನು ನಡೆಸ್ಬೋದಾಗಿದೆ ದೆಹಲಿ ಮತ್ತು ಬೋಧನಾ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ವರ್ಗಕ್ಕೂ ನೀಲ್ಲಿ ಇದರಿಂದಾಗದ್ದು ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇಲ್ಲಿರುತ್ತೆ ಡಿಟೇಲ್ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಅಂದರೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ನೀವು ನಿಮಗೆ ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಇದರಲ್ಲಿ ಪಾಲ್ಗೊಳ್ಬೋದಾಗಿದೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಟೆಸ್ಟ್ ಇರುತ್ತೆ ನಂತರದಲ್ಲಿ ಲರ್ನ್ ಎನಿ ಟೈಮ್ ಎನಿವೇರ್ ನಂತರದಲ್ಲಿ ಚಾಟ್ ವಿತ್ ದ ಎಜುಕೇಟರ್ಸ್ ಜೊತೆಗೆ ಅಕ್ಸಸ್ ಆಫ್ ಎಜುಕೇಟ್ ನೋಟ್ಸ ಈ ಒಂದು ಟಾಪ್ ಎಜುಕೇಟರ್ಸ್ ಕೊಡ್ತಕ್ಕಂಥ ನೋಟ್ಸ್ಗಳನ್ನು ನೀವು ಬಳಕೆ ಮಾಡಿಕೊಂಡು ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆ ಎಸ್ ಎಸ್ಸನ್ನು ನಿಮ್ಮದಾಗಿಸ್ಕೊಳ್ಬೋದಾಗಿದೆ ಅಂತಕ್ಕಂಥದ್ದು ಭಾರತದ ದೊಡ್ಡ ಕಲಿಕಾ ವೇದಿಕೆ ಇಲ್ಲಿ ಕರ್ನಾಟಕ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಾಗತ್ತೆ ಯಾರೆಲ್ಲ ತರಬೇತಿಯನ್ನು ನಿಮಗೆ ನೀಡ್ತಾರೆ ಅಂತಕ್ಕಂಥದ್ದು ನೋಡೋದ್ರೆ ಕೆ ಎಸ್ ಟಾಪರ್ಸ್ ನೀಡ್ತಾರೆ ನಂತರದಲ್ಲಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಇಂಟ್ರೂ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕೂಡ ಇಲ್ಲಿ ಇರ್ತಾರೆ ಅಂತಕ್ಕಂಥದ್ದು ತದನಂತರದಲ್ಲಿ ಈ ಪ್ರಿಪೇರ್ ವಿತ್ ಟಾಪ್ ಎಜುಕೇಟರ್ಸ್ನ ನೋಡ್ಬೋದು ಇಲ್ಲಿ ನಮ್ಮ ಟಾಪ್ ಎಜುಕೇಟರ್ಸ್ನ ಸ್ಕ್ರೀನ್ಶಾಟ್ ತೊಗೊಂಡು ಅವರ ಪರಿಚಯವನ್ನು ನೋಡ್ಕೊಳ್ಬೋದಾಗಿದೆ ತದನಂತರದಲ್ಲಿ ಮುಖ್ಯವಂಥ ವಿಷಯಕ್ಕೆ ಬರುತ್ತದೆ ಮನೆಯಲ್ಲಿ ಕುಳಿತುಕೊಂಡು ನೀವು ಅಧ್ಯಯನ ಮಾಡ್ಬೋದಾಗಿದೆ ಸ್ಟಡಿ ಫ್ರಮ್ ಹೋಮ್ ಪರ್ ಡೇ ನಿಮಗೆ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಏಯ್ಟೀನ್ ರುಪೀಸ್ ವೈ ಮಾಡಬೇಕಾಗತ್ತೆ ನಂತರದಲ್ಲಿ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇಲ್ಲಿ ಇರುತ್ತೆ ಅಂತಕ್ಕಂಥದ್ದು ನಂತರದಲ್ಲಿ ಈ ಒಂದು ಆ್ಯಪನ್ನು ವ್ಯವಸ್ಥಿತವಾಗಿ ವಿನ್ಯಾಸಗೊಳಿಸಲಾಗಿದೆ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ನಂತರದಲ್ಲಿ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗಾಗಿ ಇರುತ್ತೆ ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಭಾರತದ ದೊಡ್ಡ ಆನ್ಲೈನ್ ಕೆಲಕ ವೇದಿಕೆಯಾದ ಅನ್ಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ನಂತರದಲ್ಲಿ ಫಸ್ಟ್ ಫೇಸ್ ನಿಮಗೆ ಈ ರೀತಿಯಾಗಿ ಸಿಗುತ್ತೆ ಅಲ್ಲಿ ಕೆ ಪಿ ಎಸ್ ಸಿ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದ್ದು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಮಂತ್ಲಿ ಹೊಂದಾಣಿಕೆ ಆಗ್ತಕ್ಕಂತಹ ಸಬ್ಸ್ಕ್ರಿಪ್ಷನ್ನ ಪಡ್ಕೋಬೋದಾಗಿದೆ ಅಂತಕ್ಕಂಥದ್ದು ಒನ್ ಮಂತ್ ಆಗಿರ್ಬೋದು ತ್ರೀ ಮಂತ್ಸ್ ಆಗಿರ್ಬೋದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಟ್ವೆಲ್ ಮಂತ್ಸ್ ಆಗಿರ್ಬೋದು ನಂತರದಲ್ಲಿ ಟ್ವೆಂಟಿ ಫೋರ್ ಮಂತ್ಸ್ ಆಗಿರ್ಬೋದು ಯಾವ ರೀತಿಯಾಗಿ ನೀವು ಅಧಿಕ ಒಂದು ಅವಧಿಯನ್ನು ತೆಗೆದುಕೊಳ್ತೀರಾ ನಿಮಗೆ ಫೀಸ್ ಕೂಡ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ನೀವು ತದನಂತರದಲ್ಲಿ ಕರ್ನಾಟಕ ಪಿ ಎಸ್ ಸಿ ಸಬ್ಸ್ಕ್ರಿಪ್ಷನ್ ನೋಡ್ಬೋದು ಇಲ್ಲಿ ಒಂದು ವೇಳೆ ನೀವು ರೆಫರಲ್ ಕೋಡ್ ಬಳಸಿದ್ದೇ ಆದರೆ ಮಾಂಸ ಬಂತಕ್ಕಂಥದ್ದು ಈ ಒಂದು ರೆಫರಲ್ ಕೋಡನ್ನು ಬಳಸಿದ್ದೆ ಆದರೆ ನಿಮ್ಗೆ ಏನಾಗುತ್ತೆ ಅಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಒಂದು ವೇಳೆ ಇದು ಇರಲಿಲ್ಲ ಅಂದರೆ ಅಕಾಡೆಮಿ ಒಂದು ರೆಫರಲ್ ಕೋಡನ್ನು ನೀವು ಬಳಕೆ ಮಾಡ್ಕೊಳ್ಬೋದಾಗಿದೆ ಅಂತಕ್ಕಂಥದ್ದು ಇನ್ನು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರ ಜೊತೆಗೆ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ನಮ್ಮ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದ್ರೆ ನಾನು ಮಿಸ್ಟ್ರಿ ಇಮಾಂಸಾಬ್ ಮುಲ್ತಾನಿ ನನ್ನ ಶೈಕ್ಷಣಿಕ ವಿದ್ಯಾರ್ಥಿ ಡಿ ಎಡ್ ಬಿ ಎಡ್ ಎಮ್ ಎ ಆಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ಮೂರು ಬಾರಿ ತಿರುಗಡೆಯನ್ನು ಗೊಳಿಸಿದ್ದೇನೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ಎರಡು ಬಾರಿ ತೆರಗಡೆಯನ್ನುಗೊಳಿಸಿದ್ದೇನೆ ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸ್ತಕ್ಕಂಥ ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ತಲಾ ಒಂದು ಬಾರಿ ತಿರುಗಡೆಯನ್ನು ಹೊಂದಿದ್ದೇನೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಲಬುರಗಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಅರ್ಹತೆಯನ್ನು ಪಡೆದಿದ್ದೆ ನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಗೆ ಅರ್ಹತಂಕವನ್ನು ಪಡೆದಂಥ ಅನುಭವ ಇದೆ ಅಂತಕ್ಕಂಥದ್ದು ಇನ್ನು ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಬಹು ನಿರೀಕ್ಷಿತ ಮಾದರಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಿದ್ದೇವೆ ಪ್ರಚುಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗಾದರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತವನ್ನು ಯಾವ ಸ್ಥಾನದಲ್ಲಿ ಇರಿಸಲಾಗಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಜಾಗತಿಕ ಹವಾಮಾನ ಸೂಚ್ಯಂಕ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತವನ್ನು ಯಾವ ಸ್ಥಾನದಲ್ಲಿ ಇರಿಸಲಾಗಿದೆ ಅಪಾಯವನ್ನು ಗಮನದಲ್ಲಿಟ್ಕೊಂಡು ಇದಕ್ಕೆ ಉತ್ತರವನ್ನು ನೀಡಬೇಕಾಗತ್ತೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಐದನೇ ಒಂದು ಕ್ರಮಾಂಕ ಆಪ್ಷನ್ ಬಿ ನಾಲ್ಕನೇ ಒಂದು ಸ್ಥಾನ ಆಪ್ಷನ್ ಸಿ ಮೂರನೇ ಸ್ಥಾನ ಆಪ್ಷನ್ ಡಿ ಆರನೇ ಸ್ಥಾನ ಸರಿಯಾದಂಥ ಉತ್ತರ ಯಾವುದು ಯಾವ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಆಪ್ಷನ್ ಎ ಐದನೇ ಒಂದು ಸ್ಥಾನದಲ್ಲಿ ಇಡಲಾಗಿದೆ ಅಂತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ನಾಲ್ಕರಂದು ಬಿಡುಗಡೆಯಾದ ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಭಾರತವು ಎರಡು ಸಾವಿರದ ಹದಿನೆಂಟರಲ್ಲಿ ಹವಾಮಾನ ಪೀಡಿತ ರಾಷ್ಟ್ರಗಳಲ್ಲಿ ಐದನೇ ಸ್ಥಾನದಲ್ಲಿ ಮುಂದುವರೆದಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೆಚ್ಚು ಪೀಡಿತ ರಾಷ್ಟ್ರಗಳ ಪಟ್ಟಿಯಲ್ಲಿ ಯಾವ ರಾಷ್ಟ್ರ ಅಗ್ರಸ್ಥಾನದಲ್ಲಿದೆ ಇದು ಪ್ರಶ್ನೆ ಬೇರೆ ನಿಮಗೆ ಎರಡು ಸೇಮ್ ಅನಿಸ್ಬೋದು ಜಾಗತಿಕ ಹವಾಮಾನ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೆಚ್ಚು ಪೀಡಿತ ಒಂದು ರಾಷ್ಟ್ರಗಳ ಪಟ್ಟಿಯಲ್ಲಿ ಯಾವ ರಾಷ್ಟ್ರ ಅಗ್ರಸ್ಥಾನದಿದೆ ಅಂತಕ್ಕಂಥದ್ದು ಕೇಳಿದರೆ ಅಪಾಯ ಸೂಚಕ ಒಂದು ಪಟ್ಟಿಯಲ್ಲಿ ನಿಮ್ಮ ಆಯ್ಕೆಗಳು ಜರ್ಮನಿ ಜಪಾನ್ ಫಿಲಿಪೈನ್ಸ್ ಮತ್ತು ಶ್ರೀಲಂಕಾ ನಿಮ್ಮ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಬಿ ಜಪಾನ್ ಎರಡು ಸಾವಿರದ ಹದಿನೆಂಟರಲ್ಲಿ ಹೆಚ್ಚು ಪೀಡಿತ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ವರ್ಷದಲ್ಲಿ ಮೂರು ಅಸಾಧಾರಣವಾದ ಪ್ರಬಲ ಹವಾಮಾನ ಸಂಘಟನೆಗಳಿಂದ ದೇಶವು ಹಾನಿಗೊಳಗಾಗಿದೆ ತೀವ್ರ ಮಳೆ ತೀವ್ರ ಶಾಖದ ಅಲೆ ಮತ್ತು ಟೈಪೂನ್ ಜೆ ಬಿ ಇವು ಇದಕ್ಕೆ ಮುಖ್ಯ ಕಾರಣ ಆಗಿವೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಪ್ರಶ್ನೆ ಈ ರೀತಿಯಾಗಿದೆ ಯು ಎಸ್ ಉಗರ್ ಮಾನವ ಹಕ್ಕುಗಳ ನೀತಿ ಕಾಯ್ದೆಯನ್ನು ಯಾವ ರಾಷ್ಟ್ರದಿಂದ ಹತ್ತು ಲಕ್ಷಕ್ಕೂ ಹೆಚ್ಚು ವೀರ್ಘಗಳ ಒಂದು ಸಾಮೂಹಿಕ ಸೆರೆಯಲ್ಲಿ ಪರಿಹರಿಸಲು ಜಾರಿಗೆ ಒಂದು ತಂದಿತ್ತು ಅಂತಕ್ಕಂಥದ್ದು ನಿಮ್ಮ ಆಯ್ಕೆಗಳು ರಷ್ಯಾ ಉಕ್ರೇನ್ ಟರ್ಕಿ ಮತ್ತು ಚೀನಾ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಸರಿ ಇದೆ ಆಪ್ಷನ್ ಡಿ ಚೀನಾ ಅಂತಕ್ಕಂಥದ್ದು ಯುನೈಟೆಡ್ ಸ್ಟೇಟ್ಸ್ ಉಗರ್ ಮಾನವ ಹಕ್ಕುಗಳ ನೀತಿ ಕಾಯ್ದೆಯನ್ನು ಅಂಗೀಕರಿಸಿದೆ ಇದು ಚೀನಾದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಈರ್ಘಗಳು ಮತ್ತು ಇತರ ಜನಾಂಗೀಯ ಮುಸ್ಲಿಂ ಅಲ್ಪಸಂಖ್ಯಾತರ ಸಾಮೂಹಿಕ ಸೆರೆಯಲ್ಲಿ ಇರುವ ಪ್ರಕರಣವನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಈ ರೀತಿಯಾಗಿದೆ ಅಲ್ಫಾಬೆಟ್ನ ಹೊಸ ಸಿಇಒ ಆಗಿ ಯಾರನ್ನು ನೇಮಿಸಲಾಗಿದೆ ಅಲ್ಫಾಬೆಟ್ ಅಲ್ಫಾಬೆಟ್ನ ಹೊಸ ಸಿ ಯುವಾಗಿ ಯಾರನ್ನು ನಿಮಿಸಲಾಗಿದೆ ನಿಮ್ಮ ಅಕ್ಕಿಗಳು ಲ್ಯಾರಿ ಪೇಜ್ ನಂತರದಲ್ಲಿ ಸೆರ್ಗೆ ಬ್ರೀನ್ ಸುಂದರ್ ಪಿಚೈ ಮಾರ್ಕ್ ಜುಕರ್ಬರ್ಗ್ ಮಾರ್ಕ್ ಜುಕರ್ಬರ್ಗ್ ಯಾರು ಮೆಸೇಜ್ ಮಾಡಿ ತಿಳಿಸಿ ಕಮೆಂಟ್ ಮಾಡಿ ಮಾರ್ಕ್ ಜುಕರ್ಬರ್ಗ್ ಯಾರು ಯಾಕಂದರೆ ಇವ್ರ ಮೇಲೆ ಕೂಡ ಪ್ರಶ್ನೆ ಬಂದಿದೆ ಈಗಾಗಲೇ ನೋಡಿರ್ಬೋದು ನೀವು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಲ್ಫಾಬೆಟ್ನ ಹೊಸ ಸಿ ಯಾರನ್ನು ನಿಮಿಸಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಸುಂದರ್ ಪಿಚೈ ಗೂಗಲ್ ಸಿ ಇ ಇಂಡಿಯನ್ ಅಮೇರಿಕನ್ ಸುಂದರ್ ಪಿಚೈ ಯಾವುದರ ಸಿ ಒ ಇವರು ಗೂಗಲ್ ನೀವೇನು ಆ್ಯಪ್ಸ್ನ ಡೌನ್ಲೋಡ್ ಮಾಡ್ತಾ ಮಾಡ್ತಾಯಿದ್ರ ಕಂಪ್ಲೀಟಾಗಿ ಗೂಗಲ್ ಮ್ಯಾಪ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ಇವತ್ತೇನೆಂದರೆ ಗೂಗಲ್ ಏನಂದರೆ ತನ್ನ ಒಂದು ಹತೋಟಿಯಲ್ಲಿ ಎಲ್ಲ ಅಂಶಗಳು ಇಟ್ಕೊಂಡಿದೆ ಅಂತಕ್ಕಂಥದ್ದು ಗೂಗಲ್ ಪೇಮೆಂಟ್ ಆಗಿರ್ಬೋದು ಏನೇ ಆಗಿರ್ಬೋದು ಸುಂದರ್ ಪಿಚೈ ಇವರು ಇಂಡಿಯನ್ ಅಮೇರಿಕನ್ ಸುಂದರ್ ಪಿಚೈ ಶೀಘ್ರದಲ್ಲಿ ಗೂಗಲ್ನ ಮೂಲ ಕಂಪನಿಯಾದ ಅಲ್ಫಾ ಬೆಟ್ ಇದು ಗೂಗಲ್ನ ಮೂಲ ಕಂಪನಿ ಯಾವುದು ಅಲ್ಫಾ ಬೆಟ್ನ ಸಿ ಇ ಆಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಈ ಕ್ರಮವು ಅವರನ್ನು ವಿಶ್ವದ ಅತ್ಯಂತ ಶಕ್ತಿಕಾರಿ ಕಾರ್ಪೊರೇಟ್ ನಾಯಕರಲ್ಲಿ ಒಬ್ಬರನ್ನಾಗಿ ಮಾಡುವ ನಿರೀಕ್ಷೆ ಇದೆ ಗೂಗಲ್ ಸಹ ಸಂಸ್ಥಾಪಕರಾದ ಇನ್ನೊಬ್ಬರು ಇದ್ದಾರೆ ಯಾರಂದರೆ ಲ್ಯಾರಿ ಪೇಜ್ ಇವರು ಗೂಗಲ್ನ ಸಹ ಸಂಸ್ಥಾಪಕರು ಸಹ ಸಂಸ್ಥಾಪಕರು ಗೂಗಲ್ನ ಸಹಸಂಸ್ಥಾಪಕರು ಲ್ಯಾರಿ ಪೇಜ್ ಮತ್ತು ಸೆರ್ಗೆ ಅವರು ಕೂಡ ಇಲ್ಲಿದ್ದಾರೆ ಆಪ್ಷನ್ ಬಿ ಇಲ್ಲಿ ಸೆರ್ಗೆ ಬ್ರೀನ್ ಅವರು ಏನು ನೋಡ್ತಾ ಇದ್ರ ಅವರು ಅಲ್ಪ ನಾಯಕತ್ವ ಸ್ಥಾನದಿಂದ ಕೆಳಗಿಳಿಯುವ ನಿರ್ಧಾರವನ್ನು ತಿಳಿಸಿದ ನಂತರ ಈ ಪ್ರಕಟಣೆ ಹೊರಬಿದ್ದಿದೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಭಾರತೀಯ ನೌಕಾಪಡೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಡಿಸೆಂಬರ್ಗೆ ಸಂಬಂಧಿಸಿದಾಗ ಈಗಾಗಲೇ ಸಾಕಷ್ಟು ಒಂದು ಡೇಟ್ಗಳು ಬಂದಿದೆ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಗುಲಾಮಿ ದಿನ ಆಚರಣೆ ಆಗಿರ್ಬೋದು ವಿಶ್ವ ಏಡ್ಸ್ ದಿನಾಚರಣೆ ಆಗಿರ್ಬೋದು ಜೊತೆಗೆ ಇವತ್ತು ಏನು ನಾವು ಏಪ್ರಿಲ್ಗೆ ಸಂಬಂಧಿಸಿದಾಗ ವಿಶ್ವ ಭೂ ದಿನ ನೋಡಿದ್ವಿ ಆ ಡಿಸೆಂಬರ್ನಲ್ಲಿ ಕೂಡ ಸಾಕಷ್ಟು ಒಂದು ದಿನಾಚರಣೆಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ದಿನಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಇನ್ನು ಏಪ್ರಿಲ್ ತಿಂಗಳಿಗೆ ಸಂಬಂಧಿಸಿದಂಥ ದಿನಗಳು ಸಾಕಷ್ಟು ಬರ್ತವೆ ಅದರ ಮೇಲೆ ನಾನು ಆಮೇಲೆ ಚರ್ಚೆ ಮಾಡ್ತೀನಿ ಡಿಸೆಂಬರ್ ಮೂರು ಡಿಸೆಂಬರ್ ನಾಲ್ಕು ಡಿಸೆಂಬರ್ ಐದು ಡಿಸೆಂಬರ್ ಆರು ಅಂತಕ್ಕಂಥದ್ದು ಪ್ರತಿ ವರ್ಷ ಭಾರತೀಯ ನೌಕಾಪಡೆ ದಿನವನ್ನು ಯಾವಾಗ ಆಚರಣೆ ಮಾಡಲಾಗತ್ತೆ ಯಾವಾಗ ಆಚರಣೆ ಮಾಡ್ತಾರೆ ಡಿಸೆಂಬರ್ ನಾಲ್ಕು ಆಪ್ಷನ್ ಬಿ ಭಾರತೀಯ ನೌಕಾಪಡೆಯ ದಿನವನ್ನು ವಾರ್ಷಿಕವಾಗಿ ಡಿಸೆಂಬರ್ ನಾಲ್ಕರಂದು ಆಚರಣೆ ಮಾಡಲಾಗತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂಡೋ ಯುದ್ಧದಲ್ಲಿ ಭಾರತೀಯ ನೌಕಾಪಡೆಯ ವಿಜಯದ ನೆನಪಿಗಾಗಿ ಈ ದಿನವನ್ನು ಭಾರತೀಯ ನೌಕಾಪಡೆ ದಿನ ಆಚರಿಸದಂತಕ್ಕಂಥದ್ದು ಇದು ಕೂಡ ನಿಮಗೆ ನೆನಪಿರಲಿ ಮುಂದಿನ ಪ್ರಶ್ನೆ ಎಫ್ ಎಸ್ ಎಸ್ ಎ ಐ ಎಫ್ ಎಸ್ ಎಸ್ ಎ ಐ ಇತ್ತೀಚೆಗೆ ದೇಶದ ಮೊದಲ ಈ ಟ್ರೈಟ್ ಸ್ಟೇಷನ್ ಎಂದು ಪ್ರಮಾಣೀಕರಿಸಿದ ರೈಲ್ವೆ ನಿಲ್ದಾಣ ಯಾವುದು ನಿಮ್ಮ ಆಯ್ಕೆಗಳು ರಾಂಚಿ ಗ್ವಾಲಿಯರ್ ಮುಂಬೈ ಸೆಂಟ್ರಲ್ ಮತ್ತು ಪಾಟ್ನಾ ಸರಿಯಾದ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಸಿ ಮುಂಬೈ ಸೆಂಟ್ರಲ್ ಮುಂಬೈ ಸೆಂಟ್ರಲ್ ರೈಲ್ವೆ ನಿಲ್ದಾಣವನ್ನು ದೇಶದ ಮೊದಲ ಈಟ್ ರೈಟ್ ಸ್ಟೇಷನ್ ಎಂದು ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಎಫ್ ಎಸ್ ಎಸ್ ಐ ಎಸ್ ಎಸ್ ಎ ಐ ಇನ್ನು ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ ಈ ನಿಲ್ದಾಣದಲ್ಲಿ ಆರೋಗ್ಯಕರ ಆಹಾರ ನೈರ್ಮಲ್ಯ ಕುಡಿಯುವ ನೀರು ಆಹಾರ ತ್ಯಾಜ್ಯ ನಿರ್ವಹಣೆ ಇತ್ಯಾದಿಗಳು ಲಭ್ಯವಿರುವುದರಿಂದ ಇದನ್ನು ಈಟ್ ರೈ ಈಟ್ ರೈಟ್ ಸ್ಟೇಷನ್ ಅಂತ ಕರೀತಾರೆ ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ರಷ್ಯಾದ ಜೊತೆಗಿನ ಇತ್ತೀಚೆಗೆ ಪವರ್ ಆಫ್ ನೈಜೀರಿಯಾ ಗಡಿಯಾಚೆಗಿನ ಅನಿಲ ಪೈಪ್ಲೈನನ್ನು ಉದ್ಘಾಟಿಸಿದ ದೇಶ ಯಾವುದು ಪ್ರಶ್ನೆ ರಷ್ಯಾದ ಜೊತೆಗೆ ಇತ್ತೀಚೆಗೆ ಪವರ್ ಆಫ್ ನೈಜೀರಿಯಾ ಗಡಿಯಾಚೆಗಿನ ಅನಿಲ ಪೈಪ್ಲೈನನ್ನು ಉದ್ಘಾಟಿಸಿದ ದೇಶ ಯಾವುದು ನಿಮ್ಮ ಆಯ್ಕೆಗಳು ಚೀನಾ ಪಾಕಿಸ್ತಾನ ನೇಪಾಳ ಶ್ರೀಲಂಕಾ ಸರಿಯಾ ಅಂತ ಉತ್ತರ ಯಾವುದು ಎಸ್ ಎಸ್ನೇಹಿತರಾಣಿ ಮೂವತ್ತರ ಸರಿಯಾಗಿದೆ ಆಪ್ಷನ್ ಎ ಚೀನಾ ಚೀನಾ ಇತ್ತೀಚೆಗೆ ರಷ್ಯಾ ಜೊತೆಗೆ ಪವರ್ ಆಫ್ ನೈಜೀರಿಯಾ ಪವರ್ ಆಫ್ ನೈಜೀರಿಯಾ ಗಡಿಯಾಚೆಗಿನ ಅನಿಲ ಪೈಪ್ಲೈನನ್ನು ಉದ್ಘಾಟಿಸಿತು ಈ ಪೈಪ್ಲೈನ್ ಚೀನಾ ಮತ್ತು ರಾಷ್ಟ್ರಕ್ಕೆ ರಷ್ಯಾಕ್ಕೆ ಒಂದು ನೈಸರ್ಗಿಕ ಅನಿಲವನ್ನು ಕಲ್ಲಿದ್ದಲು ಬದಲಿಸಲು ಸಹಾಯ ಮಾಡ್ತದೆ ಹೊಸ ಪೈಪ್ಲೈನ್ ಯುರೋಷ್ಯಾದಲ್ಲಿ ರಷ್ಯಾ ಮತ್ತು ಚೀನಾದ ಪ್ರಮುಖ ಪಾಲುದಾರರಾಗಿ ಶಕ್ತಿ ಏಕೀಕರಣದ ಸಂಕೇತವಾಗಿದೆ ಅಂತ ಕೂತದನ್ನು ಹೇಳಾಗ್ತಾ ಇದೆ ಮುಂದಿನ ಪ್ರಶ್ನೆ ಯಾವ ರಾಜ್ಯದಲ್ಲಿ ನಗರ ಸೇವೆಗಳನ್ನು ಬಲಪಡಿಸಲು ಯಾವುದನ ನಗರ ಸೇವೆಗಳನ್ನು ಬಲಪಡಿಸಲು ಭಾರತ ಮತ್ತು ಎ ಡಿ ಬಿ ಎರಡುನೂರ ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ ಆಂಧ್ರ ಪ್ರದೇಶ ತಮಿಳುನಾಡು ತೆಲಂಗಾಣ ಅಸ್ಸಾಂ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಬಿ ತಮಿಳುನಾಡು ತಮಿಳುನಾಡಿನ ಐದು ನಗರಗಳಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಭಾರತವು ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನೊಂದಿಗೆ ಎ ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ಎರಡು ನೂರ ಆರು ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಈ ರೀತಿಯಾಗಿದೆ ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಪ್ರಶ್ನೆ ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಡಿಸೆಂಬರ್ ಎರಡು ಡಿಸೆಂಬರ್ ಮೂರು ಡಿಸೆಂಬರ್ ನಾಲ್ಕು ಮತ್ತು ಡಿಸೆಂಬರ್ ಐದು ಸರಿಯಾದಂಥ ಉತ್ತರ ಯಾವುದು ಯಾ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಡಿ ಡಿಸೆಂಬರ್ ಐದು ಪ್ರತಿ ವರ್ಷ ವಿಶ್ವಸಂಸ್ಥೆಯ ಕರೆ ಮೇರೆಗೆ ವಿಶ್ವ ಸ್ವಯಂ ಸೇವಕರ ದಿನವನ್ನು ಡಿಸೆಂಬರ್ ಐದರಂದು ವಿಶ್ವದಾದ್ಯಂತ ಆಚರಣೆ ಮಾಡಲಾಗತ್ತೆ ಹಾಗಾದರೆ ಈ ವರ್ಷದ ಥೀಮ್ ಏನಾಗುತ್ತಂದರೆ ಇದನ್ನು ನೆನಪಿಟ್ಕೊಳ್ಳಿ ಈ ಥೀಮ್ ಬಗ್ಗೆ ಕೇಳ್ಬೋದು ಅಂತರ್ಗತ ಅಂತರ್ಗತ ಭವಿಷ್ಯಕ್ಕಾಗಿ ಅಂತರ್ಗತ ಭವಿಷ್ಯಕ್ಕಾಗಿ ಸ್ವಯಂ ಸೇವಕರು ಅಂತೇಳಿ ಅಂತರ್ಗತ ಭವಿಷ್ಯಕ್ಕಾಗಿ ಸ್ವಯಂ ಸೇವಕರು ಇದು ಥೀಮ್ ಆಗಿತ್ತು ಪ್ರತಿ ವರ್ಷ ಒಂದೊಂದು ಥೀಮನ್ನು ಇಟ್ಕೊಂಡು ಆಚರಣೆ ಮಾಡ್ತಾರೆ ವರ್ಷ ವಿಶ್ವಸಂಸ್ಥೆಯ ಕರೆ ಮೇರೆಗೆ ವಿಶ್ವ ಸ್ವಯಂ ಸೇವಕರ ದಿನವನ್ನು ಡಿಸೆಂಬರ್ ಐದರಂದು ವಿಶ್ವದಾದ್ಯಂತ ಆಚರಣೆ ಮಾಡಲಾಗತ್ತೆ ಈ ವರ್ಷದ ಥೀಮ್ ಏನಂದರೆ ಅಂತರ್ಗತ ಭವಿಷ್ಯಕ್ಕಾಗಿ ಸ್ವಯಂ ಸೇವಕರು ಮುಂದಿನ ಪ್ರಶ್ನೆ ಭಾರತದಲ್ಲಿ ನಿರ್ಮಿಸಲಾದ ಯಾವ ಕೋಸ್ಟ್ಗಾರ್ಡ್ ಹಡಗನ್ನು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಗೊರೆಯಾಗಿ ನೀಡಿದ್ದಾರೆ ಅಂತಕ್ಕಂಥದ್ದು ಸೊ ಯಾವ ದೇಶಕ್ಕೆ ಒಂದು ಉಡುಗೊರೆಯಾಗಿ ನೀಡಿದ್ದಾರೆ ಅಂತಕ್ಕಂಥದನ್ನ ಇಲ್ಲಿ ಕೇಳಿದ್ದಾರೆ ಅಂದರೆ ಆ ಒಂದು ಹಡಗಿನ ಹೆಸರೇನು ಅಂತಕ್ಕಂಥದ್ದನ್ನ ಇಲ್ಲಿ ನೀವು ಗುರುತಿಸಬೇಕು ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಕಾರಂಜ್ ಕಾಮ್ಯಾಪ್ ರಕ್ಷಕ ದೀಪಣ್ಣಿದೆ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಬಿ ಕಾಮ್ಯಾಪ್ ಇಲ್ಲಿ ಕಾಮ್ಯಾಪ್ ಎಂಬ ಕೋಸ್ಟ್ ಗಾರ್ಡ್ ಹಡಗನ್ನ ಇತ್ತೀಚೆಗೆ ಮಾಲ್ಡೀವ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಲ್ಡೀವ್ಸ್ಗೆ ನೀಡಿದ್ದಾರೆ ಮಾಲ್ಡೀವ್ಸ್ನಲ್ಲಿ ಪ್ರಧಾನಿ ಮೋದಿ ಅವರು ಹಲವಾರು ಒಂದು ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಪ್ಯಾರಾಲಿ ದಹನದಿಂದ ಉಂಟಾಗುವ ಸಮಸ್ಯೆಯನ್ನು ನಿವಾರಿಸಲು ಸ್ವೀಡಿಸ್ ತಂತ್ರವನ್ನು ಇತ್ತೀಚೆಗೆ ಯಾವ ದೇಶ ಪರೀಕ್ಷಿಸಿದೆ ಪ್ರಶ್ನೆ ಪ್ಯಾರಾಲಿ ದಹಣದಿಂದ ಉಂಟಾಗುವ ಸಮಸ್ಯೆಯನ್ನು ನಿವಾರಿಸಲು ಸ್ವೀಡಿಷ್ ತಂತ್ರವನ್ನು ಇತ್ತೀಚೆಗೆ ಯಾವ ದೇಶ ಪರೀಕ್ಷಿಸಿದೆ ಭಾರತ ನೇಪಾಳ ಚೀನಾ ಮತ್ತು ರಷ್ಯಾ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಎ ಭಾರತ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಭತ್ತದ ಬೆಳೆಯ ಅವಶೇಷಗಳನ್ನು ಜೈವಿಕ ಕಲ್ಲಿದ್ದಲು ಆಗಿ ಪರಿವರ್ತಿಸಬಲ್ಲ ಜೈವಿಕ ಎನ್ ಪರಿವರ್ತಿಸುತ್ತದೆ ಕಲ್ಲಿದ್ದಲು ಜೈವಿಕ ಕಲ್ಲಿದ್ದಲು ಆಗಿ ಪರಿವರ್ತಿಸಬಲ್ಲ ಸ್ವೀಡಿಶ್ ತಂತ್ರಜ್ಞಾನವನ್ನು ಭಾರತ ಪರೀಕ್ಷಿಸುತ್ತದೆ ಬಯೋದೇವ್ ಕಂಪನಿಯೊಂದು ಈ ಯೋಜನೆಯನ್ನು ಪಂಜಾಬ್ನಲ್ಲಿ ಪ್ರಾರಂಭಿಸಿದೆ ಇದು ಕೂಡ ನೆನಪಿಟ್ಕೊಳ್ಳಿ ಯಾವ ಕಂಪನಿ ಬಯೋ ದೇವ್ ಕಂಪನಿ ಯಾವ ರಾಜ್ಯದಲ್ಲಿ ಪಂಜಾಬ್ನಲ್ಲಿ ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ತನ್ನ ರಾಜ್ಯದ ಸಂಸ್ಥಾಪನಾ ದಿನದಂದು ಇತ್ತೀಚೆಗೆ ಯಾವ ರಾಜ್ಯವು ಹಾರ್ನ್ಬಿಲ್ ಉತ್ಸವವನ್ನು ಆಯೋಜಿಸಿದೆ ಇದರ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದರೆ ಹಾರ್ನ್ಬಿಲ್ ಹಾರ್ಬಿಲ್ ಉತ್ಸವವನ್ನು ಆಯೋಜಿಸಿದೆ ತನ್ನ ರಾಜ್ಯದ ಸಂಸ್ಥಾಪನಾ ದಿನದಂದು ಇತ್ತೀಚೆಗೆ ಯಾವ ರಾಜ್ಯವು ಹಾರ್ನ್ಬಿಲ್ ಉತ್ಸವವನ್ನು ಆಯೋಜಿಸಿದೆ ನಿಮ್ಮ ಆಯ್ಕೆಗಳು ಅಸ್ಸಾಮ ನಾಗಾಲ್ಯಾಂಡ ಮಣಿಪುರ್ ಸಿಕ್ಕಿಂ ಎಷ್ಟನೇತ್ರ ನಿಮ್ಮ ಉತ್ತರ ಸರಿ ಇದೆ ಆಪ್ಷನ್ ಬಿ ನಾಗಾಲ್ಯಾಂಡ ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಬಂದಿದೆ ಎಷ್ಟನೇ ಒಂದು ಹಾರ್ನ್ಬಿಲ್ ಉತ್ಸವ ಆಗಿದೆ ಇಪ್ಪತ್ತನೇ ಇಪ್ಪತ್ತನೇ ಹಾರ್ಮಿಲ್ ಉತ್ಸವನ ಆಯೋಜಿಸಲಾಗ್ತಾ ಇದೆ ಈ ಬಾರಿ ಇದನ್ನು ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧದೊಂದಿಗೆ ಆಚರಿಸಲಾಗುತ್ತದೆ ಏನಂತ ಹೇಳಿ ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧದೊಂದಿಗೆ ಏನು ಮಾಡುತ್ತೆ ಆಚರಣೆ ಮಾಡಲಾಗುತ್ತೆ ಈ ಒಂದು ಉತ್ಸವಕ್ಕೆ ಹಾರನ್ಬಿಲ್ ಹಕ್ಕಿ ಹೆಸರನ್ನು ಇಡಲಾಗಿದೆ ಯಾಕೆ ಹಾರ್ನ್ಬಿಲ್ ಅಂತ ಕರಿತಾರೆ ಅಂದರೆ ಹಾರನ್ ಒಂದು ಹಕ್ಕಿ ಹೆಸರನ್ನು ಇಡಲಾಗಿದೆ ಈ ಉತ್ಸವವನ್ನು ಎರಡು ಸಾವಿರನ ಇಸ್ವಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು ಎರಡು ಸಾವಿರನ ಇಸ್ವಿಯಿಂದ ಪ್ರಾರಂಭ ಮಾಡಲಾಗಿದೆ ಪ್ರಸ್ತುತ ವರ್ಷ ಎರಡು ಸಾವಿರದ ಇಪ್ಪತ್ತು ಸೊ ಅಂದಿನಿಂದ ಇಂದಿನವರೆಗೆ ಆಚರಣೆ ಮಾಡ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ವಿಶ್ವ ಮಣ್ಣಿನ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಇವತ್ತು ಯಾವ ದಿನ ಸ್ನೇಹಿತರೆ ಇವತ್ತು ವಿಶ್ವ ಭೂ ದಿನ ಇಲ್ಲಿ ವಿಶ್ವ ಮಣ್ಣಿನ ದಿನವನ್ನು ಯಾವ ದಿನ ಆಚರಿಸಲಾಗ್ತದೆ ಅಂತೇಳಿ ಕೇಳಿದ್ದಾರೆ ಸರಿಯಾದಂಥ ಉತ್ತರ ಯಾವುದಂದರೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಡಿಸೆಂಬರ್ ಒಂದು ಡಿಸೆಂಬರ್ ಮೂರು ಡಿಸೆಂಬರ್ ಐದು ಡಿಸೆಂಬರ್ ನಾಲ್ಕು ಸರಿಯಾದ ಉತ್ತರ ಯಾವುದು ಡಿಸೆಂಬರ್ ಐದು ಆಪ್ಷನ್ ಸಿ ವಿಶ್ವ ಮಣ್ಣಿನ ದಿನವನ್ನು ಆಚರಿಸುವ ಉದ್ದೇಶ ರೈತರು ಮತ್ತು ಸಾಮಾನ್ಯ ಜನರಿಗೆ ಮಣ್ಣಿನ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಪ್ರತಿ ವರ್ಷ ಡಿಸೆಂಬರ್ ಐದನ್ನು ಮಣ್ಣಿನ ದಿನವಾಗಿ ಆಚರಿಸಲು ವಿಶ್ವಸಂಸ್ಥೆ ಅರವತ್ತೆಂಟನೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸಿರ್ತದೆ ಸಾಮಾನ್ಯ ಸಭೆ ಅರವತ್ತೆಂಟನೇ ಒಂದು ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಶಾಲಾ ವಿದ್ಯಾರ್ಥಿಗಳಿಗಾಗಿ ಮಧು ಆ್ಯಪನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೋ ಮಧು ಆ್ಯಪನ್ನು ವಿನ್ಯಾಸಗೊಳಿಸಿದಂಥ ಅಥವಾ ಪ್ರಾರಂಭಿಸಿದಂಥ ರಾಜ್ಯವನ್ನು ನೋಡೋದಾದರೆ ನಿಮ್ಮ ಆಯ್ಕೆಗಳು ಹರಿಯಾಣ ಒಡಿಶಾ ಮಹಾರಾಷ್ಟ್ರ ತೆಲಂಗಾಣ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಬಿ ಒಡಿಶಾ ಶಾಲಾ ವಿದ್ಯಾರ್ಥಿಗಳಿಗೆ ವಿಡಿಯೋಗಳು ಮತ್ತು ಟ್ಯುಟೋರಿಯಲ್ ಮೂಲಕ ತಮ್ಮ ಪಾಠಗಳನ್ನು ಕಲಿಯಲು ಸಹಾಯ ಮಾಡುವುದು ಮಧು ಅಪ್ಲಿಕೇಶನ್ನ ಉದ್ದೇಶ ಈಗಾಗಲೇ ಇನ್ನೊಂದು ಪ್ರಶ್ನೆ ಕರ್ನಾಟಕದ ಶಿಕ್ಷಣ ಸಚಿವರು ಅಥವಾ ಕರ್ನಾಟಕ ಸರ್ಕಾರ ಮಕ್ಕಳಿಗಾಗಿ ಒಂದು ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದೆ ಅದರ ಹೆಸರೇನು ಅಂತಕ್ಕಂಥದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಮಕ್ಕಳಿಗಾಗಿ ಒಂದು ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದೆ ಅದರ ಹೆಸರೇನು ಇಲ್ಲಿ ಮದುವೆ ಅಪ್ಲಿಕೇಶನ್ ಉದ್ದೇಶ ಆಗಿದೆ ಅಪ್ಲಿಕೇಶನ್ ಮೊದಲ ಹಂತವು ಐದರಿಂದ ಎಂಟನೇ ತರಗತಿವರೆಗಿನ ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದ ಅಧ್ಯಯನ ಸಾಮಗ್ರಿಗಳನ್ನು ಇದು ಹೊಂದಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸುವುದರಿಂದ ತನ್ನ ಹೆಸರನ್ನು ಹಿಂತೆಗೆದುಕೊಂಡಿರುವ ಭಾರತೀಯ ಮೂಲದ ಡೆಮಾಕ್ರಾಟಿಕ್ ಸಂಸದರ ಹೆಸರೇನು ಅಂತ ಕೇಳಿದರೆ ನೆಮ್ಮ ಕಮಲಾ ಹ್ಯಾರಿಸ್ ಅಣ್ಣು ಮೋರಿಸ್ ಸುಜಾತಾ ಡೇನಿಯಲ್ ಅಲ್ಕಾ ಸ್ಯಾಮ್ಸನ್ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿ ಇದೆ ಆಪ್ಷನ್ ಎ ಕಮಲಾ ಹ್ಯಾರಿಸ್ ಕಮಲಾ ಹ್ಯಾರಿಸ್ ಐವತ್ತೈದು ವರ್ಷದ ಇವರಿಗೆ ಇತ್ತೀಚೆಗೆ ಅಧ್ಯಕ್ಷ ಚುನಾವಣೆಯ ಪ್ರಚಾರವನ್ನು ಕೊನೆಗೊಳಿಸುವುದಾಗಿ ಘೋಷಿಸಿದರು ಡೆಮಾಕ್ರೆಟಿಕ್ ಸಂಸದ ಕಮಲಾ ಹ್ಯಾರಿಸ್ ಅವರನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತೀವ್ರ ವಿಮರ್ಶಕ ಎಂದು ಪರಿಗಣಿಸಲಾಗಿದೆ ಅಂತಕ್ಕಂಥದ್ದನ್ನ ನೋಡ್ಬೋದು ಎಸ್ ಸ್ನೇಹಿತರೆ ಪ್ರಶ್ನೆ ವಿಶ್ವ ಮಲೇರಿಯಾ ವರದಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಹೆಚ್ಚಿನ ಸಂಖ್ಯೆಯ ಜಾಗತಿಕ ಮಲೇರಿಯಾ ಪ್ರಕರಣಗಳಿಗೆ ಕಾರಣವಾದ ದೇಶ ಯಾವುದು ಅಂತ ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಮೋಜಂಬಿಕಾ ಭಾರತ ನೈಜರ್ ಮತ್ತು ನೈಜೀರಿಯಾ ಸರಿಯಾದ ಉತ್ತರ ಯಾವುದು ಎಷ್ಟು ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೈಜೀರಿಯಾ ಭಾರತ ಮತ್ತು ಉಪಸಹರಾನ್ ಆಫ್ರಿಕಾದ ಹತ್ತೊಂಬತ್ತು ರಾಷ್ಟ್ರಗಳು ಜಾಗತಿಕ ಮಲೇರಿಯಾದ ಹೊರೆಯಲ್ಲಿ ಶೇಕಡ ಎಂಬತ್ತೈದು ರಷ್ಟು ಪಾಲನ ಹೊತ್ತುಕೊಂಡವು ಇವುಗಳಲ್ಲಿ ನೈಜೀರಿಯಾ ಜಾಗತಿಕ ಮಲೇರಿಯಾ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಪಾಲನ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದಿದೆ ನಂತರದ ಸ್ಥಾನಗಳಲ್ಲಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಾಂಗೋ ಅಂತ ಬರುತ್ತೆ ನೈಜೀರಿಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ನಂತರದಲ್ಲಿ ಕಾಂಗೋ ಟ್ವೆಲ್ವ್ ಪರ್ಸೆಂಟ್ ನಂತರದಲ್ಲಿ ಉಗಾಂಡ ಅಂತ ಬರುತ್ತೆ ಉಗಾಂಡ ಫೈವ್ ಪರ್ಸೆಂಟ್ ಇದೆ ಇನ್ನು ಕೋಟ್ ಡಿ ಐ ಮತ್ತು ಈ ಮೊಜಂಬಿಕಾ ಅಂತಕ್ಕಂಥದ್ದು ಏನಿದೆ ಮತ್ತು ನೈಜರ್ ಈ ಮೂರು ತಲಾ ನಾಲ್ಕು ಪರ್ಸೆಂಟ್ ಏನಾಗಿದೆ ಅಂದರೆ ಪಾಲನ ಹೊಂದಿವೆ ಅಂತಕ್ಕಂಥದ್ದು ಅರ್ಥ ಆಯ್ತಾ ವಿಶ್ವ ಮಲೇರಿಯಾ ವರದಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಹೆಚ್ಚಿನ ಸಂಖ್ಯೆಯ ಜಾಗತಿಕ ಮಲೇರಿಯಾ ಪ್ರಕರಣಗಳಿಗೆ ಕಾರಣವಾದ ದೇಶ ಯಾವುದಂದರೆ ಇಲ್ಲಿ ನೈಜೀರಿಯಾ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಭಾಷೆಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಆರರಂದು ರಾಜ್ಯಸಭೆಯಲ್ಲಿ ಪಾದಾರ್ಪಣೆ ಮಾಡಿದ ಭಾಷೆ ಯಾವುದು ಅಂತ ಕೇಳಿದ್ದಾರೆ ಈ ಕೆಳಗಿನ ಭಾಷೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಆರಂದು ರಾಜ್ಯಸಭೆಯಲ್ಲಿ ಪದಾರ್ಪಣೆ ಮಾಡಿದಂಥ ಭಾಷೆ ಯಾವುದು ನಿಮ್ಮ ಆಯ್ಕೆಗಳು ಸಂತಾಲಿ ಮೈಥಿಲಿ ಬೋಡೋ ಮತ್ತು ಕೊಂಕಣಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಎ ಸಂತಾಲಿ ಸಂತಾಲಿ ಭಾಷೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಆರರಂದು ರಾಜ್ಯಸಭೆಯಲ್ಲಿ ಪದಾರ್ಪಣೆ ಮಾಡಿದೆ ಒಡಿಶಾ ಬುಡಕಟ್ಟು ಜನಾಂಗದವರಲ್ಲಿ ಹೆಚ್ಚಾಗಿ ಮಾತನಾಡುವ ಅಸ್ಟ್ರೋಸಿಯಾಟಿಕ್ ಭಾಷೆ ಯಾವುದು ಅಸ್ಟ್ರೋ ಸಿಯಾಟಿಕ್ ಭಾರತ ಸಂವಿಧಾನದ ಇಪ್ಪತ್ತೆರಡು ಭಾಷೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ಈ ಭಾಷೆಯನ್ನು ಬೀಜು ಜನತಾದಳದ ಸಂಸದ ಸರೋಜಿನಿ ಹೆಮ್ರಾಮ್ ಅವರು ಶೂನ್ಯ ಗಂಟೆಯಲ್ಲಿ ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯವನ್ನು ಎತ್ತಲು ಬಳಸಿದ್ರು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಾಗ್ತಾ ಇದೆ ಸ್ನೇಹಿತರೆ ಒಂದು ಪ್ರಶ್ನೆ ಇಲ್ಲಿ ಮಿಸ್ ಆಗಿತ್ತು ಗ್ಯಾಸ್ಟ್ರೋ ಎಂಟ್ರಲಾಜಿ ಕುರಿತು ಏಷ್ಯನ್ ಪೆಸಿಫಿಕ್ ಸಭೆಯನ್ನು ಯಾವ ದೇಶ ಆಯೋಜಿಸುತ್ತಿದೆ ಅಂತ ಕೇಳಿದಾನೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಕುರಿತು ಏಷ್ಯನ್ ಪೆಸಿಫಿಕ್ ಸಭೆಯನ್ನು ಯಾವ ದೇಶ ಆಯೋಜಿಸುತ್ತದೆ ನಿಮ್ಮ ಆಯ್ಕೆಗಳು ಇಂಡೋನೇಷ್ಯಾ ಶ್ರೀಲಂಕಾ ಭಾರತ ಮತ್ತು ಜಪಾನ್ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ಇಲ್ಲಿ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಸಿ ಭಾರತ ಭಾರತವು ಡಿಸೆಂಬರ್ ಹನ್ನೆರಡು ನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇದರಿಂದ ಏಷ್ಯನ್ ಪೆಸಿಫಿಕ್ ಅಸೋಸಿಯೇಷನ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿಯ ನಾಲ್ಕು ದಿನಗಳ ಸಮ್ಮೇಳನವನ್ನು ಆಯೋಜಿಸಲಿದೆ ಆಯೋಜಿಸಿದೆ ಹನ್ನೊಂದು ವರ್ಷಗಳ ಅಂತರದ ನಂತರ ಭಾರತ ಈ ವಾರ್ಷಿಕ ಕಾರ್ಯಕ್ರಮವನ್ನು ಆಯೋಜಿಸಿದೆ ಈ ಸಮ್ಮೇಳನ ಏಷ್ಯಾ ಪೆಸಿಫಿಕ್ ಪ್ರದೇಶದ ಸುಮಾರು ನಾಲ್ಕು ಸಾವಿರ ಎಷ್ಟು ನಾಲ್ಕು ಸಾವಿರ ಒಂದು ವೈದ್ಯರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗಲಿದೆ ಇನ್ನು ಮುಂದಿನ ಪ್ರಶ್ನೆ ಇದು ನೋಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಒಂದು ಶೈಕ್ಷಣಿಕ ವರ್ಷದಿಂದ ಸಿ ಬಿ ಎಸ್ ಸಿ ಅಂದರೆ ಸಿ ಬಿ ಎಸ್ ಸಿ ಬೋರ್ಡ್ ಸ್ಟೇಟ್ ಬೋರ್ಡು ಆಮೇಲೆ ಸಿ ಬಿ ಎಸ್ ಸಿ ಬೋರ್ಡ್ ಇರುತ್ತೆ ಸೊ ಸಿ ಬಿ ಎಸ್ ಸಿ ಬೋರ್ಡ್ ವಿಷಯವಾಗಿ ಕೆಳಗಿನ ಯಾವ ಭಾಗಗಳನ್ನು ನಾವು ಪರಿಚಯಿಸಲಾಗಿದೆ ಅಂತಕ್ಕಂಥದ್ದು ಕೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಒಂದು ಶೈಕ್ಷಣಿಕ ವರ್ಷವನ್ನು ಗಮನದಲ್ಲಿಟ್ಕೊಂಡು ನೋಡೋದಾದರೆ ನಿಮಾಕಿಗಳು ರೊಬೊಟಿಕ್ಸ್ ಕೃತಕ ಬುದ್ಧಿ ಮತ್ತು ಅಪ್ಲೈಡ್ ಆರ್ಟ್ಸ್ ಸೈಂಟಾಲಜಿ ಸರಿ ಅಂತ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಬಿ ಕೃತಕ ಬುದ್ಧಿಮತ್ತೆ ಸಿ ಬಿ ಎಸ್ಇಯ ಮಂಡಳಿಯೊಂದಿಗೆ ಸಂಯೋಜಿತವಾಗಿರುವ ಎಲ್ಲ ಶಾಲೆಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಶೈಕ್ಷಣಿಕ ಅಧಿವೇಶನದಿಂದ ಕೃತಕ ಬುದ್ಧಿಮತ್ತೆಯನ್ನು ಒಂಬತ್ತನೇ ತರಗತಿಯಲ್ಲಿ ವಿಷಯವಾಗಿ ಪರಿಚಯಿಸಲಾಗಿದೆ ಎಷ್ಟನೇ ಇದು ಕೂಡ ಕೇಳ್ಬೋದು ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಪರಿಚಯಿಸಲಾಗಿದೆ ಬೋಧನೆ ಕಲಿಕೆಯಲ್ಲಿ ಬಹುಶಸ್ತಿಯ ವಿಧಾನವನ್ನು ಹೆಚ್ಚಿಸುವುದು ಮತ್ತು ಹೊಸ ಪೀಳಿಗೆಯನ್ನು ಸೂಕ್ಷ್ಮಗೊಳಿಸುವುದು ಈ ಕ್ರಮದ ಮುಖ್ಯ ಉದ್ದೇಶವಾಗಿದೆ ಇದನ್ನು ನೆನ್ಪಿಟ್ಕೊಳ್ಳಿ ಯಾವುದಾದ್ರೂ ಸಲುವಾಗಿ ಇದನ್ನು ಮಾಡಲಾಗ್ತಾ ಇದೆ ಅಂದರೆ ಬಹುಶಸ್ತಿಯ ವಿಧಾನವನ್ನು ಬಹುಶಸ್ತಿಯ ವಿಧಾನವನ್ನು ಹೆಚ್ಚಿಸುವುದು ಅದರ ಜೊತೆಗೆ ಹೊಸ ಪೀಳಿಗೆಯನ್ನು ಸೂಕ್ಷ್ಮಗೊಳಿಸುವುದು ಹೊಸ ಒಂದು ಪೀಳಿಗೆಯನ್ನು ಸೂಕ್ಷ್ಮಗೊಳಿಸಲಿಕ್ಕೆ ಈ ಒಂದು ಯೋಜನೆಯನ್ನು ಜಾರಿಗೆ ಇದೆ ಮುಂದಿನ ಪ್ರಶ್ನೆ ವಿಶ್ವದ ದೊಡ್ಡ ಐ ಎಫ್ ಒ ಐ ಪಿ ಓ ಘೋಷಿಸಿದ ಕಂಪನಿ ಯಾವುದು ಐ ಪಿ ಒ ಅಂದರೆ ಏರ್ಟೆಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ ಐ ಪಿ ಓ ವಿಶ್ವದ ದೊಡ್ಡ ಐ ಪಿ ಓ ಘೋಷಿಸದ ಕಂಪನಿ ಯಾವುದು ಅಂತ ಕೇಳಿದರೆ ಇಲ್ಲಿ ಘೋಷಿಸಿದಾಗಬೇಕಿದ್ಧ ಘೋಷಿಸಿದ ಕಂಪನಿ ಯಾವುದು ನಿಮ್ಮ ಆಯ್ಕೆಗಳು ಅಲಿಬಾಬಾ ರಿಲಯನ್ಸ್ ಸೌದಿ ಅರಮ್ಕೋ ಮತ್ತು ಇನ್ನೊಂದು ಯಾವುದಂದರೆ ಅಮೆಜಾನ್ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ಸೌದಿ ಅರಮ್ಕೋ ಸೌದಿ ತೈಲ ದೈತ್ಯ ಅರಮ್ಕೋ ಇಪ್ಪತ್ತೈದು ಪಾಯಿಂಟ್ ಆರು ಬಿಲಿಯನ್ ಡಾಲರ್ಗಳ ತನ್ನ ಆರಂಭಿಕ ಸಾರ್ವಜನಿಕ ಕೊಡುಗೆಯನ್ನು ಏನು ಮಾಡಿದೆ ಅಂದರೆ ಘೋಷಿಸಿದೆ ಇದು ವಿಶ್ವದ ಅತಿದೊಡ್ಡ ಐ ಪಿ ಓ ಆಗಿದೆ ಕೊಲ್ಲಿ ರಾಷ್ಟ್ರದ ಈ ಸರ್ಕಾರಿ ತೈಲ ಕಂಪನಿ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಐದರಂದು ಈ ಘೋಷಣೆಯನ್ನು ಮಾಡಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಇತ್ತೀಚೆಗೆ ಯುನಿಸೆಫ್ನಿಂದ ಡ್ಯಾನಿ ಕೆ ಮಾನವೀಯ ಪ್ರಶಸ್ತಿ ಪಡೆದವರು ಯಾರು ಮಹತ್ವಪೂರ್ಣ ಪ್ರಶ್ನೆ ಇದು ಈ ಕೆಳಗಿನವರಲ್ಲಿ ಇತ್ತೀಚೆಗೆ ಡ್ಯಾನಿ ಕೆ ಯುನಿಸೆಫ್ನಿಂದ ಯುನಿಸೆಫ್ನಿಂದ ಡ್ಯಾನಿ ಕೆ ಮಾನವೀಯ ಪ್ರಶಸ್ತಿಯನ್ನು ಪಡೆದವರು ಯಾರು ನಿಮ್ಮ ದೀಪಿಕಾ ಪಡುಕೋಣೆ ಪ್ರಿಯಾಂಕಾ ಚೋಪ್ರಾ ಹೃತಿಕ್ ರೋಷನ್ ಅನಿಲ್ ಕಪೂರ್ ಸರಿಯಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿ ಇದೆ ಆಪ್ಷನ್ ಬಿ ಪ್ರಿಯಾಂಕಾ ಚೋಪ್ರಾ ಯಾವ ಪ್ರಶಸ್ತಿ ಇದು ಯುನಿಸೆಫ್ನಿಂದ ಡ್ಯಾನಿ ಕೆ ಮಾನವೀಯ ಪ್ರಶಸ್ತಿ ಪ್ರಿಯಾಂಕಾ ಚೋಪ್ರಾ ಅವರಿಗೆ ಯುನಿಸೆಫ್ನಿಂದ ಡ್ಯಾನಿ ಕೆ ಮಾನವೀಯ ಪ್ರಶಸ್ತಿ ನೀಡಲಾಯಿತು ಈ ಪ್ರಶಸ್ತಿಯನ್ನು ಯುನಿಸೆಫ್ನ ದೊಡ್ಡ ಮಾನವೀಯ ಪ್ರಶಸ್ತಿ ಅಂತ ಕರೆಯಲಾಗತ್ತೆ ಅತಿ ದೊಡ್ಡ ಒಂದು ಮಾನವೀಯ ಪ್ರಶಸ್ತಿ ಅಂತೇಳಿ ಕರೆಯಲಾಗತ್ತೆ ಯಾವುದರ ಯುನಿಸೆಫ್ನ ದೊಡ್ಡ ಮಾನವೀಯ ಪ್ರಶಸ್ತಿ ಅಂತೇಳಿ ಇದನ್ನು ಕರೀತಾರೆ ಈ ಪ್ರಶಸ್ತಿಯನ್ನು ಎರಡು ಸಾವಿರದ ಹತ್ತೊಂಬತ್ತರ ಜೂನ್ನಲ್ಲಿ ಅವರ ಹೆಸರ ನಾಮನಿರ್ದೇಶನ ಮಾಡಲಾಗಿತ್ತು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ಪರಾರಿಯಾದ ಆರ್ಥಿಕ ಅಪರಾಧಿ ಎಂದು ಘೋಷಿಸಲ್ಪಟ್ಟರು ಮತ್ತು ವಿಜಯ ಮಲ್ಯದ ನಂತರದ ಎರಡನೆಯವರು ಅಂಥೇಳಿ ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ನೀರವ್ ಮೋದಿ ಜತಿನ್ ಪ್ರಸಾದ್ ವಿಕ್ರಮ್ ಮ್ಯಾಗೋ ಹಿತನ್ ಮೋದಿ ಈ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ಪರಾರಿಯಾದ ಆರ್ಥಿಕ ಅಪರಾಧಿ ಎಂದು ಘೋಷಿಸಲ್ಪಟ್ಟರು ಮತ್ತು ವಿಜಯ್ ಮಲ್ಯ ನಂತರದ ಎರಡನೇವರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿ ಇದೆ ಆಪ್ಷನ್ ಎ ನೀರವ್ ಮೋದಿ ನೀರವ್ ಮೋದಿಯನ್ನು ಮಣಿ ಲಾಂಡ್ರಿಂಗ್ ತಡೆ ಅಡಿ ಯಾವ ಕಾಯ್ದೆ ಮಣಿ ಲಾಂಡ್ರಿಂಗ್ ತಡೆ ಕಾಯ್ದೆಯಡಿ ಪರಾರಿಯಾದ ಆರ್ಥಿಕ ಅಪರಾಧಿ ಪರಾರಿಯಾದ ಆರ್ಥಿಕ ಅಪರಾಧಿ ಎಂದು ಘೋಷಿಸಲಾಗಿದೆ ನೀರವ್ ಮೋದಿ ವಿರುದ್ಧ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಜಾರಿ ನಿರ್ದೇಶನಾಲಯ ಅರ್ಜಿಯನ್ನು ಸಲ್ಲಿಸಿತ್ತು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಕೇಂದ್ರ ಸಚಿವ ಹರ್ಸಿಮ್ರತ್ ಕೌರ್ ಬಾದಲ್ ಅವರು ಮೊದಲ ಮೆಗಾ ಫುಡ್ ಪಾರ್ಕನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು ಪ್ರಶ್ನೆ ಈ ಪ್ರಶ್ನೆ ಬರ್ಬೋದು ಸ್ನೇಹಿತರೆ ಕೇಂದ್ರ ಸಚಿವ ಹರ್ಸಿಮ್ರತ್ ಕೌರ್ ಬಾದಲ್ ಅವರು ಮೊದಲ ಮೆಗಾ ಫುಡ್ ಪಾರ್ಕನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು ನಿಮ್ಮ ಆಯ್ಕೆಗಳು ಮಧ್ಯ ಪ್ರದೇಶ ಪಂಜಾಬ್ ಕರ್ನಾಟಕ ಹಿಮಾಚಲ ಪ್ರದೇಶ ಸರಿ ಒಂಥರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಎ ಮಧ್ಯಪ್ರದೇಶ್ ಕೇಂದ್ರ ಸಚಿವ ಹರ್ಸಿಮ್ರತ್ ಕೌರ್ ಬಾದಲ್ ಅವರು ಮಧ್ಯ ಪ್ರದೇಶದ ಮೊದಲ ಮೆಗಾ ಫುಡ್ ಪಾರ್ಕನ್ನು ಉದ್ಘಾಟಿಸಿದರು ಇದು ಐವತ್ತೊಂದು ಎಕರೆಗಿಂತ ಹೆಚ್ಚು ವಿಸ್ತಾರವಾಗಿರುವ ಮಧ್ಯ ಭಾರತದ ಮೊದಲ ಆಹಾರ ಉದ್ಯಾನವಾಗಿದೆ ಯಾವುದು ಮೊದಲ ಮೆಗಾ ಫುಡ್ ಏನಿದೆ ಇದು ಮಧ್ಯ ಭಾರತ ಏನು ಮೊದಲ ಮೆಗಾ ಫುಡ್ ಪಾರ್ಕ್ ಇದು ಮಧ್ಯಪ್ರದೇಶ್ ನೆನಪು ಬಿಟ್ಕೊಳ್ಬೇಕು ಇನ್ನು ನಿರ್ಮಾಣ ವೆಚ್ಚ ಸುಮಾರು ನೂರ ಕೋಟಿ ಎಷ್ಟು ಕೋಟಿ ನೂರ ಐವತ್ತು ಕೋಟಿಲಿ ವೆಚ್ಚವನ್ನು ಮಾಡಲಾಗಿದೆ ಈ ಮೆಗಾ ಫುಡ್ ಪಾರ್ಕ್ನಿಂದ ಸುಮಾರು ಐದು ಸಾವಿರ ಸ್ಥಳೀಯ ಜನರಿಗೆ ಉದ್ಯೋಗ ಸಿಗಲಿದೆ ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಮರಣೋತ್ತರವಾಗಿ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತು ಪಡೆದವರು ಯಾರು ಅಂತ ಕೇಳಿದ್ದಾರೆ ರಿಪೀಟ್ ಆಗಿದೆ ಅದನ್ನು ಬಿಟ್ಬಿಡಿ ಮರಣೋತ್ತರವಾಗಿ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತು ಪಡೆದವರು ಯಾರು ನಿಮ್ಮ ಆಯ್ಕೆಗಳು ಎನ್ ಶೋಭಾ ಸುನೀಶ್ ರಿಜಿತ್ ಲೀನಿ ಸಜೀಶ್ ಮತ್ತು ಶ್ರೇಯಾ ಗೋಪಿನಾಥ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಲಿನಿ ಸಜಿಶ್ ಆಪ್ಷನ್ ಸಿ ರೈಟ್ ಆನ್ಸರ್ ರಾಷ್ಟ್ರೀಯ ಒಂದು ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿ ಅನ್ನು ಮೂವತ್ತಾರು ಶುಶ್ರೂಷಾ ಸು ಶ್ರೂಷಾ ತರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಶುಶ್ರೂಷಾ ವೃತ್ತಿಪರರಿಗೆ ನೀಡಲಾಯಿತು ಕೇರಳದಲ್ಲಿ ನಿಪಾರೋಗಿಯನ್ನು ಆರೈಕೆ ಮಾಡುವಾಗ ನಿಧನ ಹೊಂದಿದ ಕೂಸಿ ನರ್ಸ್ ಲಿನಿ ಸಜೀಶ್ ನೆನ್ಪಿಟ್ಕೊಳ್ಳಿ ಕೇರಳದಲ್ಲಿ ಯಾವ ರೋಗಿಯನ್ನು ನಿಪಾ ರೋಗಿಯನ್ನು ಒಂದು ಆರೈಕೆ ಮಾಡುವಾಗ ನಿಧನ ಹೊಂದಿದ ಕೋಜಿ ಕೋಡ್ನ ಎಲ್ಲಿವರಿವರು ಕೂಜಿ ಕೋಡ್ ಕೋಜಿ ರ ನರ್ಸ್ ಯಾರಂದರೆ ಲಿನಿ ಸಜೀಶ್ ಅವರನ್ನು ಗೌರವಿಸಲು ಮರಣೋತ್ತರವಾಗಿ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ಈ ಪ್ರಶಸ್ತಿಯನ್ನು ಪತಿ ಯಾರು ಸಜೀಶ್ ಅವರು ಸ್ವೀಕರಿಸಿದ್ದಾರೆ ಅರ್ಥ ಆಯ್ತಾ ಯಾವ ಸ್ನೇಹಿತರೆ ಇಲ್ಲಿವರೆಗೂ ಸುಮಾರು ಇಪ್ಪತ್ತೈದು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ ಇದೇ ರೀತಿಯಾಗಿ ಈ ಒಂದು ಪ್ರಚುಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಕಂಟಿನ್ಯೂ ಆಗಿ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ಇನ್ನು ಮುಂದೆ ಡೇ ವೈಸ್ ನಿಮಗೆ ಪ್ರಚುಲಿತ ವಿದ್ಯಮಾನಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಸೊ ನಿಮ್ಮ ಏನೇ ಫೀಡ್ಬ್ಯಾಕ್ ಇದ್ದರೂ ಕೂಡ ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿದ್ರೆ ಅನುಕೂಲ ಆಗುತ್ತೆ ಆ ಜೊತೆಗೆ ಈ ಒಂದು ವಿಡಿಯೋಗಳಿಂದ ಡೆಫಿನೆಟಾಗಿ ನಿಮಗೆ ಕರ್ನಾಟಕ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ಮೊದಲನೇ ಬಾರಿಗೆ ಚಾನಲ್ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡೋದ್ರ ಮರಿಬೇಡಿ ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ